ಹಿರೇನಾಗವಳ್ಳಿ ಸುತ್ತಮುತ್ತ ದಾಳಿಯನ್ನ ಮಾಡಲಾಗಿತ್ತು. ಪೊಲೀಸರು ದಾಳಿಯನ್ನ ಮಾಡಿದ್ರು. ಎಲ್ಲೆಲ್ಲಿ ಯಾವ ರೀತಿಯಾಗಿ ಜೆಲಟಿನ್ ಕಡ್ಡಿಗಳನ್ನ ಎಷ್ಟು ಪ್ರಮಾಣದಲ್ಲಿ ಶೇಕರ್ಸ್ ಇಟ್ಟಿದ್ದಾರೆ ಅದೆಲ್ಲವನ್ನೂ ಕೂಡ ವಶಪಡಿಸಿಕೊಳ್ಳಲಿಕ್ಕೆ ಮುಂದಾಗಿದ್ರು. ಸೋ ಹೀಗಾಗಿನೇ ದಾಳಿ ಮಾಡಿ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದ್ರು. ಆದರೂ ಕೂಡ ಪೊಲೀಸರ ಕಣ್ತಪ್ಪಿಸಿ ಇವರು ಅದನ್ನ ಮುಚ್ಚಿಟ್ಟಿದ್ರು. ಬಟ್ ಇಲ್ಲಿ ಮೇನ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು ಅಂದ್ರೆ ಪೊಲೀಸರ ಕಣ್ತಪ್ಪಿಸಿ ಹೇಗೆ ಬಂತು ಒಳಗಡೆ ಆ ಗಡಿಯನ್ನ ದಾಟಿ ಹೇಗೆ ಬಂತು ಅನ್ನುವಂತ ಪ್ರಶ್ನೆ ಇದೆ. ಇಲ್ಲಿ ಕೂಡ ಅಧಿಕಾರಿಗಳು ಶಾಮಿಲ್ ಆಗದಲೆ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮಗೆ ಶಿವಮೊಗ್ಗದಲ್ಲಿ ಆದಂತ ಘಟನೆ, ಹುಣಸೋಡಿನಲ್ಲಿ ಆದಂತ ಘಟನೆ ಅದು. ಆ ಒಂದು ಘಟನೆ ಆದ ಮೇಲೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ ಇನ್ನು ಎಷ್ಟು ಪ್ರಕರಣಗಳು ಆಗ್ತಾವೋ ಗೊತ್ತಿಲ್ಲ ರಾಜ್ಯದಲ್ಲಿ. ಅಟ್ ಲೀಸ್ಟ್ ಈಗಲಾದ್ರೂ ನೀವು ಮುಂದಾಗಬೇಕು, ಯಾವ್ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಇಂಥ ಒಂದು ದುರಂತಗಳು ಸಂಭವಿಸದಂತ ನಿಟ್ಟಿನಲ್ಲಿ ಅಂತ ನೋಡಿ. ಈಗಾಲ್ರೆಡಿ 6 ಜನ ಸಾವನ್ನಪ್ಪಿದ್ದಾರೆ, ಇನ್ನು 3 ಜನರ ಸ್ಥಿತಿ ಗಂಭೀರವಾಗಿದೆ. ಈಗಾಲ್ರೆಡಿ ಅಲ್ಲಿಗೆ ಸುಧಾಕರ್ ಅವರು ಬಂದಿದ್ದಾರೆ, ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇಲ್ಲಿ ಕಾರ್ಮಿಕರ ದೇಹ ಛಿದ್ರ ಛಿದ್ರವಾಗಿರುವಂಥದ್ದು ಸ್ವಲ್ಪ ದೂರದಲ್ಲೇ ಇದೆ ಒಂದು ಗ್ರಾಮ, ಹಿರೇನಾಗವಲ್ಲಿ ಗ್ರಾಮ. ಆದರೆ ಇಲ್ಲಿ ಪ್ರತಿ ದಿನ ಕೂಡ ಇದೇ ರೀತಿಯಾಗಿ ಬ್ಲಾಸ್ಟ್ ಆಗ್ತಾ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಅನ್ನ ಮಾಡಿದ್ರಂತೆ ಗ್ರಾಮಸ್ಥರು ಪೊಲೀಸರಿಗೆ. ಆ ಸಂದರ್ಭದಲ್ಲಿ ಕರೆದು ಮಾತ್ರ ವಾರ್ನ್ ಅನ್ನ ಮಾಡ್ತಾ ಇದ್ರಂತೆ ಪೊಲೀಸರು. ಬಟ್ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದ್ರಂತೆ. ಈ ಒಂದು ಬ್ಲಾಸ್ಟ್ ಆಗಿದೆಯಲ್ಲ, ಆ ಬ್ಲಾಸ್ಟ್ ಆಗಿರುವಂತ ಕಲ್ಲು ಗಣಿಗಾರಿಕೆ ಇದೆಯಲ್ಲ, ಅವರು ಆಂಧ್ರದಿಂದ ಬಂದು ಇಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಮಾಡೋದ್ರ ಜೊತೆ ಜೊತೆಗೆ ಅಲ್ಲಿಂದ ಬ್ಲಾಸ್ಟ್ ಅಂದ್ರೆ ಈ ಜಿಲೆಟಿನ್ ಕಡ್ಡಿಗಳನ್ನ ತರಿಸಿ ಬೇರೆಯವ್ರಿಗೂ ಕೂಡ ಮಾರಾಟವನ್ನ ಮಾಡ್ತಿದ್ರಂತೆ. ನಾ ಗುಡಿಬಂಡೆ ಸುತ್ತಮುತ್ತ ಫೆಬ್ರವರಿ 7ನೇ ತಾರೀಕು ದಾಳಿಯನ್ನ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಎಸ್ಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಕೆಲ ಜಿಲೆಟಿನ್ ಕಡ್ಡಿಗಳು ಡಿಟೋನೇಟರ್ ಅನ್ನ ವಶಕ್ಕೆ ಪಡೆದಿದ್ರು ಪೊಲೀಸರು. ಗುಡಿಬಂಡೆ ಸುತ್ತಮುತ್ತ ಫೆಬ್ರವರಿ 7ನೇ ತಾರೀಕು ದಾಳಿಯನ್ನ ಮಾಡಿದ್ರಂತೆ, ಒಂದು 15 ದಿನದ ಹಿಂದೆ ದಾಳಿಯನ್ನ ಮಾಡಿದ್ರಂತೆ. ಈ ಸಂದರ್ಭದಲ್ಲಿ ಕೆಲ ಜಿಲೆಟಿನ್ ಕಡ್ಡಿಗಳು ಡಿಟೋನೇಟರ್ಗಳು ಸಿಕ್ಕಿದ್ವಂತೆ ಪೊಲೀಸರಿಗೆ. ಆ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ದಾಳಿಗೂ ಮುನ್ನ ಕೆಲವರು ಜಿಲೆಟಿನ್ ಕಡ್ಡಿಯನ್ನ ಬಚ್ಚಿಟ್ಟಿರುವಂತ ಮಾಹಿತಿ ಇದೆ. ತಡರಾತ್ರಿ ಪೊಲೀಸರು ಕ್ರಷರ್ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಪರಿಶೀಲನೆಯನ್ನ ಮಾಡಿದ್ರು. ಪರಿಶೀಲನೆ ಬಳಿಕ ಬಚ್ಚಿಟ್ಟಿದ್ದಂತಹ ಜಿಲೆಟಿನ್ ಕಡ್ಡಿಗಳನ್ನ ಸಾಗಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಫಸ್ಟ್ ಪೊಲೀಸರು ಬಂದು ಅಲ್ಲಿ ಚೆಕ್ ಮಾಡಿದ್ದಾರೆ. ಪೊಲೀಸರು ಬಂದು ಚೆಕ್ ಮಾಡಿ ಹೋದಾದ್ಮೇಲೆ ಮತ್ತೆಲ್ಲಿ ಬಂದ್ಗಿಂದಾರು, ಮತ್ತೆಲ್ಲಿ ಸಿಕ್ಕಾಕೊಂಡೆವು ಅನ್ನೋ ಒಂದು ಕಾರಣಕ್ಕೋಸ್ಕರ ರಾತ್ರೋರಾತ್ರಿನೇ ಸಾಗಿಸುವಂತ ಕೆಲಸ ಅಥವಾ ಬೇರೆಯವರಿಗೆ ಕೊಡುವಂತ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಲ್ಲಿದ್ದಂತ ಕಾರ್ಮಿಕರು. ಆ ಓನರ್ ಏಳ್ದ ಅನ್ನುವ ಒಂದು ಕಾರಣಕ್ಕೋಸ್ಕರ ಜಿಲೆಟಿನ್ ಸಾಗಿಸುವ ವೇಳೆ ಸ್ಫೋಟಗೊಂಡು ಈ ಒಂದು ಅವಘಡ ಸಂಭವಿಸಿದೆ. ಒಟ್ಟು 6 ಜನರು ಸಾವನ್ನಪ್ಪಿದ್ದಾರೆ, 3ರ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದೆ. ರಾಮು, ಉಮಾಕಾಂತ್, ಮಹೇಶ್, ಅಭಿ, ಗಂಗಾಧರ್ ಇವರು ಸಾವನ್ನಪ್ಪಿರುವಂಥದ್ದು ಈ ಒಂದು ಘಟನೆಯಲ್ಲಿ. ಎಷ್ಟು ಪ್ರಮಾಣದಲ್ಲಿ ಜಿಲೆಟಿನ್ ಕಡ್ಡಿ ಇತ್ತು ಅನ್ನೋದು ಗೊತ್ತಾಗಬೇಕು. ಯಾಕೆಂದರೆ ನಿಮಗೆ ಒಂದು ವಿಜುವಲನ್ನು ತೋರಿಸ್ತಾ ಇದ್ವಿ, ಅವಾಗಲೇ ಒಬ್ಬ ಮಾತನಾಡ್ತಾ ಇದ್ದ, ಆತ ಕೂಡ ಸ್ಥಳದಲ್ಲೇ ಇದ್ದಿದ್ದಂಥದ್ದು. ಆ ಸ್ಫೋಟ ಸಂಭವಿಸಿದಂಥ ಸಂದರ್ಭದಲ್ಲಿ ನೀವು ಗಮನಿಸ್ಬೋದು, ಈಗ ತೋರಿಸ್ತಾ ಇದೀವಲ್ಲ, ಇವನೇ ಆ ಸ್ಫೋಟ ಸಂಭವಿಸಿದಂಥ ಟೈಮಲ್ಲಿ ಅಲ್ಲಿದ್ದ. ನೋಡಿ ನೀವು ಅವನ ಮುಖ ಹೇಗಾಗಿತ್ತು, ಆತನ ಬಟ್ಟೆ ಫುಲ್ ಕಂಪ್ಲೀಟಾಗಿ ಕರಕಲಾಗ್ಬಿಟ್ಟಿದೆ, ಇನ್ನೊಂದು ಕಡೆ ರಕ್ತ ಕೂಡ ಸುರಿತಾ ಇರುವಂಥದ್ದು. ಅವನೇನಾಯ್ತು ಅನ್ನೋದನ್ನು ಹೇಳ್ತಾ ಇದ್ದ. ಆತನಿಂದನೇ ಈಗ ಆಲ್ರೆಡಿ ಪೊಲೀಸರು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಏನಾಗಿರ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಓನರ್ಗಳನ್ನು ಕೂಡ ಬಂಧಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸೊ ಅವರನ್ನು ಕೂಡ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಹೆಚ್ಚಿನ ಅಪ್ಡೇಟ್ಸ್ ಏನು ಲಭ್ಯವಾಗ್ತದೆ? ಈ ಒಂದು ಘಟನೆ ಆಗಿರುವಂತಹದ್ದು ಗುಡಿಬಂಡೆ ಬಳಿ ಇರುವಂತಹ ಹಿರೇನಾಗಿರಿ ಎಂಬಂತ ಒಂದು ಗ್ರಾಮದಲ್ಲಿ. ಅಂದ್ರೆ ಈ ಒಂದು ಕ್ರಷರ್ ಅನ್ನ ಸುಮಾರು ವರ್ಷಗಳಿಂದಲೂ ಕೂಡ ಅಷ್ಟೇ ನಾಗರಾಜ್ ಎಂಬಾತ ನಡೆಸ್ತಾ ಇದ್ದ. ಜೊತೆಗೆ ನಾಗರಾಜ್ ಎಂಬಾತನು ಪಯ್ಯಾಲ ರಾಘವೇಂದ್ರ ರೆಡ್ಡಿ ಮತ್ತು ಪಯ್ಯಾಲ ವೆಂಕಟೇಶ್ವರ ರೆಡ್ಡಿ ಎಂಬಂತ, ಅಂದ್ರೆ ಈ ಒಂದು ಆಂಧ್ರ ಪ್ರದೇಶ ಆಂಧ್ರ ಮೂಲದಂತಹ ಇಬ್ಬರು ವ್ಯಕ್ತಿಗಳ ಜೊತೆಗೂಡಿ ಈತ ಒಂದು ಕ್ರಷರ್ ಅನ್ನ ನಡೆಸ್ಕೊಂಡು ಹೋಗ್ತಾ ಇದ್ದ. ಜೊತೆಗೆ ಸಾಕಷ್ಟು ಬಾರಿ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದಂತ ಹಿನ್ನೆಲೆಯಲ್ಲಿ ಇದೇ ಒಂದು ತಿಂಗಳ ಫೆಬ್ರವರಿ 7ನೇ ತಾರೀಕಿನಂದು ಚಿಕ್ಕಬಳ್ಳಾಪುರ ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ
ಕ್ರಷರ್ ಮೇಲೆ ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ಅಲ್ಲಿ ಬ್ಲಾಸ್ಟ್ ಮಾಡಕಿದ್ದಂತ ಕೆಲವೊಂದಷ್ಟು ಜಿಲೆಟಿನ್ ಕಡ್ಡಿಗಳು ಮತ್ತು ಕೆಲವೊಂದಷ್ಟು ಡಿಟೋನೇಟರ್ಗಳನ್ನು ಕೂಡ ಅಷ್ಟೇ ಪೊಲೀಸರು ವಶಕ್ಕೆ ಪಡೆದು ಎಫ್ಐಆರ್ ಕೂಡ ದಾಖಲು ಮಾಡ್ಕೊಂತಾರೆ. ಎಫ್ಐಆರ್ ದಾಖಲು ಮಾಡ್ಕೊಂಡಂತಹ ಬಳಿಕ ಮಾಲೀಕ ನಾಗರಾಜ್ ಗೆ ಸ್ಟ್ರಿಕ್ಟ್ ಆಗಿ ಒಂದು ವಾರ್ನ್ ಕೂಡ ಮಾಡಿದ್ರು, ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಂತ ಕ್ರಷರ್ ಕೂಡ ನಡೆಯಬಾರದು, ಜೊತೆಗೆ ಯಾವುದೇ ಕಲ್ಲುಗಳನ್ನು ಕೂಡ ಬ್ಲಾಸ್ಟ್ ಮಾಡಬಾರದು ಅನ್ನೋಂತ ಒಂದು ಸ್ಟ್ರಿಕ್ಟ್ ಆದಂತ ವಾರ್ನ್ ಕೂಡ ಅಷ್ಟೇ ಪೊಲೀಸರ ಕಡೆಯಿಂದ ಆಗಿತ್ತು. ಆದ್ರೆ ಈ ಒಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ ಒಂದಷ್ಟು ಜಿಲೆಟಿನ್ ಕಡ್ಡಿಗಳನ್ನು ಅಷ್ಟೇ ಬಚ್ಚಿಟ್ಟಿದ್ದು, ಅದ್ರ ಬಗ್ಗೆ ಪೊಲೀಸರಿಗೆ ಅನುಮಾನವನ್ನ ವ್ಯಕ್ತ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಒಂದು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಜಿಲೆಟಿನ್ ಕಡ್ಡಿಗಳು ಸಿಕ್ಕಿತ್ತು. ಆದ್ರೆ ಉಳಿದಂತಹ ಮಂಜು 7ನೇ ತಾರೀಕು ಇವ್ರು ದಾಳಿ ಮಾಡಿದ್ರಲ್ಲ, ಅದಾದ್ಮೇಲೆ ಯಾವುದೇ ರೀತಿಯಾದಂತ ಬ್ಲಾಸ್ಟಿಂಗ್ ಆಗ್ತಿರ್ಲಿಲ್ವಾ ಆ ಸೈಡು? ಹಾಗಾದ್ರೆ ಪೊಲೀಸರು ದಾಳಿ ಮಾಡಾದ್ಮೇಲೆ ಎಫ್ಐಆರ್ ಹಾಕಿದ್ರು ಕೂಡ ಬರೀ ವಾರ್ನ್ ಮಾಡಿ ಕಳ್ಸಿದ್ರ? ಅಂದ್ರೆ ಸದ್ಯಕ್ಕೆ ಪೊಲೀಸರು ಹೇಳುವಂತದ್ದು ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದೀವಿ ಅಂತ. ಅಂದ್ರೆ ಎಫ್ಐಆರ್ ದಾಖಲು ಆದಂತ ಬಳಿಕ ಆರೋಪಿಗಳನ್ನ ಯಾಕೆ ಬಂಧನ ಮಾಡಿದ್ರು? ಒಂದು ವೇಳೆ ಬಂಧನ ಮಾಡಿದ್ರೆ ಅವರೇನಾದ್ರು ಜಾಮೀನನ್ನ ತಂದುಕೊಂತೀರಲ್ಲ, ಅದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಂದು ಇದು ಇಂತಹ ಒಂದು ಬಹಳ ಗಂಭೀರವಾದಂತಹ ಪ್ರಕರಣ. ಕಳೆದ ಒಂದು ಶಿವಮೊಗ್ಗದಲ್ಲಿ ನಡೆದಂತಹ ಟೈಮ್ಗೆ ಕೂಡ ಅಷ್ಟೇ ಎಲ್ಲಾ ಕಡೆ ಕೂಡ ಅಷ್ಟೇ ಕ್ರಷರ್ ಗಳನ್ನ ಬಂದ್ ಮಾಡ್ಬೇಕು, ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಕಲ್ಲುಗಳನ್ನ ಬ್ಲಾಸ್ಟ್ ಮಾಡದ ರೀತಿ ನೋಡ್ಕೋಬೇಕು ಅಂತ ಕೂಡ ಅಷ್ಟೇ ಹೇಳಿದ್ರು. ಅಂತ ಟೈಮ್ನಲ್ಲಿ ಕಳೆದ ಸೆಪ್ಟೆಂಬರ್ 7ನೇ ತಾರೀಕಿನಂದಲೂ ಕೂಡ ಅಷ್ಟೇ ದಾಳಿ ಮಾಡಿ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲು ಮಾಡಿತ್ತು. ಎಫ್ಐಆರ್ ದಾಖಲಾದಂತ ಬಳಿಕ ಕೇವಲ 15 ದಿನಗಳ ಅಂತರದಲ್ಲಿ ಈಗ ಮತ್ತೆ ಬ್ಲಾಸ್ಟ್ ಕೂಡ ಆಗಿದೆ. ಇಂತಹ ಒಂದು ಟೈಮ್ನಲ್ಲಿ ಆ ಒಂದು ಸಂದರ್ಭದಲ್ಲಿ ಯಾಕೆ ಪೊಲೀಸರು ಬಂಧನವನ್ನ ಅವರನ್ನ ಮಾಡಿದ್ರ ಇಲ್ವಾ ಅನ್ನೋದು ಕೂಡ ನೋಡ್ಬೇಕು. ಮೈನ್ ಆಗಿ ಬಂತು ಇರುವಂತ ಪ್ರಶ್ನೆ ಅಂದ್ರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏಕ್ ತಂದ್ರು ಜಿಲೆಟಿನ್ ಕಡ್ಡಿಗಳನ್ನ ಅಂತ? ಪ್ರತಿ ಒಂದು ಭಾಗದಲ್ಲೂ ಕೂಡ ಆ ಒಂದು ಜಿಲ್ಲೆಯ ಗಡಿಭಾಗ ಅಂತ ಇರುತ್ತೆ, ಅದರಲ್ಲೂ ಸ್ಪೆಷಲಿ ಚಿಕ್ಕಬಳ್ಳಾಪುರ ಅಂತ ಒಂದು ಜಿಲ್ಲೆಯಲ್ಲಿ ಸಾಕಷ್ಟು ಕಲ್ಲು ಗಣಿಗಾರಿಕೆ ನಡೀತಾ ಇರುವಂತ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟಂತವರು ಪೊಲೀಸರೇ ಅಲ್ವಾ? ಅವರೇ ಹೊಣೆಯನ್ನು ಹೊರಬೇಕಾಗುತ್ತೆ. ಈಗ ಅವ್ರದೇ ತಪ್ಪು ಇರೋದಿಲ್ಲ ಮೇನ್ ಆಗಿ? ಖಂಡಿತ ಪೃಥ್ವಿ, ಯಾಕಂದ್ರೆ ಸಾಕಷ್ಟು ಬಾರಿ ಅಲ್ಲಿ ಸಾರ್ವಜನಿಕರಿಂದ ಪ್ರಮುಖವಾಗಿ ದೂರ ಹೋಗಿತ್ತು. ದೂರ ಹೋದಂತ ಗಡಿಯಲ್ಲಿ ಕೇವಲ ಇದೇ ತಿಂಗಳ 7ನೇ ತಾರೀಕಿನಂದು ಮಾತ್ರ ಅವರು ದಾಳಿ ಮಾಡಿದ್ದಾರೆ. ಆದ್ರೆ ಇದಕ್ಕೂ ಮುಂಚಿತವಾಗಿ ಕೂಡ ಅಷ್ಟೇ ಅಲ್ಲಿ ಕಲ್ಲು ಕ್ವಾರೆಯನ್ನು ಕೂಡ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಅಷ್ಟೇ ಪೊಲೀಸರಿಗಿತ್ತು. ಆದ್ರೂ ಕೂಡ ಅಷ್ಟೇ ಪೊಲೀಸರು ಯಾಕೆ ಇದರ ಮೇಲೆ ಯಾವುದೇ ರೀತಿಯಂತ ಕ್ರಮವನ್ನ ಮಾಡಿರಲಿಲ್ಲ? ಜೊತೆಗೆ ಪ್ರಮುಖವಾಗಿ ಈ ಒಂದು ಕಲ್ಲು ಕ್ವಾರೆ ನಡೆಸುವಂತ ಒಂದು ಕಾರ್ಯದಲ್ಲಿ ಇಬ್ಬರು ಆಂಧ್ರ ಮೂಲದ ವ್ಯಕ್ತಿಗಳು ಕೂಡ ಇದ್ರು, ಜೊತೆಗೆ ಓರ್ವ ತುಮಕೂರಿನ ಅಂದ್ರೆ ಸುಮಾರು 4 ಜನ ಸೇರ್ಕೊಂಡು ಈ ಒಂದು ಕಲ್ಲು ಕ್ವಾರೆಯನ್ನು ಕೂಡ ಅಷ್ಟೇ ಮಾಡ್ತಾ ಇದ್ರು. ಪ್ರಮುಖವಾಗಿ ಈ ಒಂದು ಘಟನೆಯಲ್ಲಿ ಸದ್ಯಕ್ಕೆ ಈಗ ಸಾವನ್ನಪ್ಪಿರುವ ಸಂಖ್ಯೆ 5ಕ್ಕೆ ಆಗಿದೆ. ಜೊತೆಗೆ ಛಿದ್ರವಾಗಿ ಕೂಡ ಅಷ್ಟೇ ಬಾಡಿಗಳು ಬಿದ್ದಿರುವಂತಹದ್ದು. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗ ಪೊಲೀಸರು ಕೂಡ ಅಷ್ಟೇ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ ಅಕ್ಕಪಕ್ಕದ ಒಂದು ಗ್ರಾಮಸ್ಥರಿಗೂ ಕೂಡ ಅಷ್ಟೇ ಪೊಲೀಸರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಾಗಿರುವಂತಹದ್ದು ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಇವರು ಬ್ಲಾಸ್ಟ್ ಮಾಡೋಕೆ ಎಲ್ಲಿಂದ ತಂದಿದ್ರು ಅಂತ. ಯಾಕಂದ್ರೆ 7ನೇ ತಾರೀಕು ರೈಡ್ ಮಾಡ್ತಾರೆ, ರೈಡ್ ಮಾಡಿದ ಟೈಮ್ನಲ್ಲಿ ಒಂದಷ್ಟು ಜಿಲೆಟಿನ್ ಕಡ್ಡಿಗಳನ್ನ ವಶಕ್ಕೆ ಪಡಿತಾರೆ. ಆ ಒಂದು ಟೈಮ್ನಲ್ಲಿ ಒಂದಿಷ್ಟು ಜಿಲೆಟಿನ್ ಕಡ್ಡಿಗಳನ್ನ ಇವರು ಅರಣ್ಯ ಪ್ರದೇಶದೊಂದರಲ್ಲಿ ಅಡಗಿಟ್ಟಿದ್ರು, ಅಲ್ಲಿ ಬಚ್ಚಿಟ್ಟಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಮತ್ತೊಂದು ಮಂಜು, ಇಲ್ಲಿ ಬರೀ ಕೇವಲ ಅವರ ಕಲ್ಲು ಗಣಿಗಾರಿಕೆಗೆ ಮಾತ್ರ ಇವ್ರು ಯೂಸ್ ಮಾಡ್ತಿರ್ಲಿಲ್ಲ ಈ ಜಿಲೆಟಿನ್ ಕಡ್ಡಿಗಳನ್ನ, ಈ ಮಾಲೀಕರೆಲ್ಲ ಆಂಧ್ರದವರಂತೆ, ಬೇರೆ ಕಲ್ಲು ಗಣಿಗಾರಿಕೆ ಮಾಡುವಂತವ್ರಿಗೂ ಕೂಡ ಜಿಲೆಟಿನ್ ಕಡ್ಡಿಗಳನ್ನ ಸಾಗಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರಂತೆ. ಈ ಕೆಲಸನು ಮಾಡ್ತಾ ಇದ್ದಂತದ್ದು ಇವರು, ಬರೀ ಇವರ ಕಲ್ಲು ಗಣಿಗಾರಿಕೆಗೆ ಮಾತ್ರ ಯೂಸ್ ಮಾಡ್ತಿರ್ಲಿಲ್ಲ, ಅಂದ್ರೆ ದೊಡ್ಡ ಪ್ರಮಾಣದಲ್ಲೇ ತಂದಿಡ್ತಾ ಇದ್ರು ಅಂತ ಅರ್ಥ. ಖಂಡಿತ ಪೃಥ್ವಿ, ಈ ಒಂದು ಘಟನೆ ನೆನೆಸ್ಕೊಂಡ ಬಹುತೇಕ ಇದೆಲ್ಲವೂ ಕೂಡ ನಿಜ ಅನ್ಸುತ್ತೆ. ಯಾಕಂದ್ರೆ ಕೇವಲ ಒಂದು ಕಡೆ ಗಣಿಗಾರಿಕೆ ಮಾಡ್ತಿದ್ರು ಅಥವಾ ಬೇರೆ ಬೇರೆ ಭಾಗದಲ್ಲಿ ಏನಾದ್ರು ಅವ್ರು ಮಾಡ್ತಿದ್ರು ಅದ್ರ ಬಗ್ಗೆ ಸಾಕಷ್ಟು ಅನುಮಾನ ಕೂಡ ಇದೆ. ಜೊತೆಗೆ ಪ್ರಮುಖವಾಗಿ ಈಗ ಪೊಲೀಸರಿಗೆ ಎದುರಾಗುವಂತ ಒಂದು ಪ್ರಶ್ನೆ ಅಂದ್ರೆ, ಇವ್ರು ಏನು ಆ ಒಂದು ಬೋರೆಂಟ್ಲ ಮೂಲದ ಇಬ್ಬರು ವ್ಯಕ್ತಿಗಳಿದ್ದಾರೆ, ಅವರ ಮುಖಾಂತರವಾಗಿ ಏನಾದ್ರು ಜಿಲೆಟಿನ್ ಕಡ್ಡಿಗಳು ಇವರು ಆಂಧ್ರ ಮುಖಾಂತರವಾಗಿ ಆಂಧ್ರ ಬಾರ್ಡರ್, ಯಾಕಂದ್ರೆ ಆ ಒಂದು ಗುಡಿಬಂಡೆ ಕೂಡ ಅಷ್ಟೇ ಆಂಧ್ರ ಬಾರ್ಡರ್ ಆಗಿದೆ, ಆ ಒಂದು ಬಾರ್ಡರ್ಗೆ ಏನಾದ್ರು ಅವರು ತರ್ಸ್ಕೊಂಡಿದ್ರು ಅನ್ನೋ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ವ್ಯಕ್ತವಾಗಿದೆ. ಜೊತೆಗೆ ಪ್ರಮುಖವಾಗಿ ಕೇವಲ ಈಗ ಬಚ್ಚಿಟ್ಟಿದ್ದಂತ ಜಿಲೆಟಿನ್ ಕಡ್ಡಿಗಳನ್ನು ನೀವು ತರ್ತಿದ್ದ ಅಂತ ಟೈಮ್ನಲ್ಲಿ ಇನ್ನೂ ಕೂಡ ಅಷ್ಟೇ ಆ ಒಂದು ಸ್ಥಳದಲ್ಲಿ ಇನ್ನೊಂದಷ್ಟು ಜಿಲೆಟಿನ್ ಕಡ್ಡಿಗಳನ್ನ ನೀವು ಇಟ್ಟಿದ್ರ, ಒಂದು ವೇಳೆ ಇಟ್ಟಿದ್ದಂತಹ ವೇಳೆಯಲ್ಲಿ ಅವು ಎಲ್ಲಿದಾವೆ ಅಂತ ಸಾಕಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ಮೂಡಿದೆ. ಜೊತೆಗೆ ಒಂದು ವೇಳೆ ಅದ್ರ ಮೇಲೆ ಏನಾದ್ರು ಪ್ರೆಷರ್ ಬಿದ್ದಂತ ವೇಳೆ ಅವುಗಳು ಕೂಡ ಅಷ್ಟು ಬ್ಲಾಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ. ಅದೇನಾದ್ರೂ ಅವರು ಗ್ರಾಮದ ಮಧ್ಯಭಾಗದಲ್ಲಿ ಎಲ್ಲಾದ್ರೂ ಅವರನ್ನ ಬಚ್ಚಿಟ್ಟಂತ ವೇಳೆಯಲ್ಲಿ ಅದೇನಾದ್ರೂ ಬ್ಲಾಸ್ಟ್ ಆದ್ರೆ ಸಾಕಷ್ಟು ಅನಾಹುತ ಕೂಡ ಸಂಭವಿಸುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಇವತ್ತು ಏನಾದ್ರೂ ಮಾಡಿ ಆ ಒಂದು ಆರೋಪಿಗಳ ನಾಗರಾಜನಿದ್ದಾರೆ, ಜೊತೆಗೆ ಆಂಧ್ರ ಮೂಲದ ವ್ಯಕ್ತಿಗಳಿದ್ದಾರೆ ಮತ್ತು ನರಸಿಂಹಮೂರ್ತಿ ಏನಿದ್ದಾನೆ, ಇವರನ್ನ ಕೂಡಲೇ ಬಂಧನ ಮಾಡಲೇಬೇಕು. ಯಾಕಂದ್ರೆ ಅವರನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದಂತ ಟೈಮ್ನಲ್ಲಿ ಏನಾದ್ರೂ ಆ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಮತ್ತಷ್ಟು ಕಡ್ಡಿಗಳನ್ನ ನಾವು ಇಂತ ಒಂದು ಪ್ಲೇಸ್ ಅಲ್ಲಿ ಬಚ್ಚಿಟ್ಟಿದೀವಿ ಇಂತ ಹತ್ರ ಇಟ್ಟಿದೀವಿ ಅನ್ನಂತ ವೇಳೆಯಲ್ಲಿ ಅವರನ್ನ ಕೂಡಲೇ ಡಿಸ್ಟ್ರಾಯ್ ಮಾಡಬಹುದು. ಇಲ್ಲ ಅನ್ನಂತ ವೇಳೆಯಲ್ಲಿ ಏನಾದ್ರೂ ಇದೇ ರೀತಿ ಅಂತ ಅನಾಹುತ ಮತ್ತೆ ಮತ್ತೆ ಆದಂತ ವೇಳೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಒಂದು ಅನಾಹುತ ಮಂಜು
ಬರೀ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಡಿಸ್ಟ್ರಿಕ್ಟ್ ಗಳಿಂದ ಡಿಸ್ಟ್ರಿಕ್ಟ್ ಹೋಗೋದಾದ್ರೆ ಆ ಸಂದರ್ಭದಲ್ಲಿ ಪರಿಶೀಲನೆ ಆಗಲಿಲ್ಲ ಸುಮ್ಮನೆ ಬಿಟ್ರು ಅಂದ್ರೆ ಓಕೆ ಬಟ್ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯದ ಒಳಕ್ಕೆ ಬರುವಂತ ಸಂದರ್ಭದಲ್ಲಿ ಅಲ್ಲಿ ನಾಕಾಬಂದಿಗಳು ಇರ್ತವೆ ಪರಿಶೀಲನೆ ಮಾಡುವಂತ ಕೆಲಸ ಮಾಡಲಾಗುತ್ತೆ ಬಟ್ ಈ ಸಂದರ್ಭದಲ್ಲಿ ಪೊಲೀಸರು ಈಜಿಯಾಗಿ ಬಿಟ್ಬಿಟ್ಟಿರ್ತಾರೆ ಇಲ್ಲಿ ಮೇನ್ ಆಗೋ ತಪ್ಪು ಅಲ್ಲೇ ಗಡಿ ಭಾಗದಲ್ಲಿ ಆಗುವಂತ ತಪ್ಪಿನಿಂದಲೇ ಈ ಎಡವಟ್ಟುಗಳು ಆಗ್ತಾ ಇರೋದು ಖಂಡಿತ ಪ್ರತಿ ಯಾಕಂದ್ರೆ ಇಂದಿನ ಒಂದು ಪ್ರಕರಣ ಗಮನಿಸೋದಂತ ವೇಳೆ ಕಮಿಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ ಯಾಕಂದ್ರೆ ಇಂತಹ ಒಂದು ಅಕ್ರಮವಾಗಿ ಒಂದು ಕಲ್ಲಿ ಗಣಿಗಾರಿಕೆಯನ್ನ ಮಾಡ್ತಿದಾರಲ್ಲ ಅಂತ ಪಕ್ಷದಲ್ಲಿ ಅದನ್ನು ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿ ಇರುತ್ತೆ ಒಂದು ವೇಳೆ ಅಂತಹ ತಪ್ಪೇನಾದ್ರೂ ಈ ಒಂದು ಘಟನೆಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಏನು ವ್ಯವಸ್ಥೆ ಮಾಡ್ಬೇಕಾಗಿರುತ್ತೆ ಯಾಕಂದ್ರೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇಲ್ಲದೆ ಈ ರೀತಿಯಾದಂತಹ ಘಟನೆಗಳಾಗೋದಕ್ಕೆ ಸಾಧ್ಯನೇ ಇರೋದಿಲ್ಲ ಜೊತೆಗೆ ಈ ಒಂದು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡುವಂತಹ ವೇಳೆಯಲ್ಲಿ ಕೂಡ ಅಷ್ಟೇ ನೈಟ್ ಟೈಮ್ ನಲ್ಲಿ ಬ್ಲಾಸ್ಟ್ ಮಾಡ್ತಾರೆ ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಕೂಡ ಬರುತ್ತೆ ಯಾಕಂದ್ರೆ ಅಷ್ಟು ಬ್ಲಾಸ್ಟ್ ಕಲ್ಲುಗಳು ಬ್ಲಾಸ್ಟ್ ಆದಂತ ಟೈಮಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ಅಷ್ಟೇ ಸೌಂಡ್ ಬರುತ್ತೆ ಒಂದು ವೇಳೆ ಈ ಸಾಕಷ್ಟು ಬಾರಿ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ರು ಪೊಲೀಸರಿಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ರು ಜೊತೆಗೆ ಬ್ಲಾಸ್ಟ್ ಮಾಡಂತ ಕಲ್ಲುಗಳನ್ನ ರಾತ್ರಿ ವೇಳೆಯಲ್ಲಿ ಇವರು ಸಾಗಾಟನೆಯನ್ನ ಮಾಡ್ತಾ ಇದ್ರು ಅದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಿದ್ವಿ ಅಂತಿದ್ರೆ ಇಷ್ಟೆಲ್ಲ ಮಾಹಿತಿ ಪೊಲೀಸರಿಗೆ ಇದ್ರು ಕೂಡ ಅಷ್ಟೇ ಯಾವ ರೀತಿಯಲ್ಲಿ ಈ ಒಂದು ಗಣಿಗಾರಿಕೆಯನ್ನ ಮಾಡಕ್ಕೆ ಬಿಟ್ಟಿದ್ರು ಅಂದ್ರೆ ಫೆಬ್ರವರಿ 7ನೇ ತಾರೀಕು ರೈಡ್ ಮಾಡೋವರೆಗೂ ಕೂಡ ಅಷ್ಟೇ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿ ಇರ್ಲಿಲ್ವ ಅನ್ನುವಂಥದ್ದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತ ಮಾಡುತ್ತೆ ಒಂದು ವೇಳೆ ಏನಾದ್ರೂ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಇದ್ದು ಅವರು ಏನಾದ್ರೂ ಅವ್ರಿಗೆ ಈ ಒಂದು ಗಣಿಗಾರಿಕೆ ಮಾಡ್ತಿರೋದ್ರ ಬಗ್ಗೆ ಎಲ್ಲಾ ಮಾಹಿತಿ ಇದ್ದು ಕೂಡ ಅಷ್ಟೇ ಇಂತಹ ಘಟನೆಗೆ ಕಾರಣವಾಗಿದೆ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು